ನಮಸ್ಕಾರ ಗೆಳೆಯರೇ, ಕನ್ನಡ ಮನಿ ಮೆಂಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಪರ್ ಸರ್ಕ್ಯೂಟ್ ಹಾಗೆ ಲೋಯರ್ ಸರ್ಕ್ಯೂಟ್ ಅಂದರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಸ್ಟಾಕಲ್ಲಿ ಅಪ್ಪರ್ ಸರ್ಕ್ಯೂಟ್ ಹೊಡೆಯುವಾಗ, ಅಂದರೆ ಅಪ್ಪರ್ ಸರ್ಕ್ಯೂಟಲ್ಲಿ ಇದ್ದಾಗ ಅಥವಾ ಲೋಯರ್ ಸರ್ಕ್ಯೂಟಲ್ಲಿ ಇದ್ದಾಗ ಏನು ಮಾಡಬೇಕು, ನಾವು ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ, ಅಥವಾ ಏನು ಮಾಡಬಾರ್ದ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ವಿಷಯನ ತಿಳ್ಕೊಬೋದು ಈ ವಿಡಿಯೋದಲ್ಲಿ ಅಂತ ನಾನು ಭಾವಿಸ್ತೀನಿ. ಗೆಳೆಯರೇ, ಬನ್ನಿ ಹಾಗಾದರೆ ಅಪ್ಪರ್ ಸರ್ಕ್ಯೂಟ್ ಹಾಗೆ ಲೋಯರ್ ಸರ್ಕ್ಯೂಟ್ ಅಂದರೆ ಏನು ಅಂತ ನೋಡೋಣ. ಗೆಳೆಯರೇ, ನೋಡ್ಬೋದು ಇಲ್ಲಿ, ನೀವು ನಾನು ಗೂಗಲಲ್ಲಿ ಓಪನ್ ಮಾಡಿದ್ದೀನಿ, ಅಪ್ಪರ್ ಸರ್ಕ್ಯೂಟ್ ಆರ್ ಲೋಯರ್ ಸರ್ಕ್ಯೂಟ್. ದ ಎಕ್ಸ್ಚೇಂಜ್ ಸೆಟ್ಸ್ ಅಪ್ ಎ ಪ್ರೈಸ್ ಬ್ಯಾಂಡ್ ಅಟ್ ವಿಚ್ ದ ಸ್ಟಾಕ್ ಕ್ಯಾನ್ ಬಿ ಟ್ರೇಡೆಡ್ ಇನ್ ದ ಮಾರ್ಕೆಟ್ ಆನ್ ಎ ಗಿವನ್ ಟ್ರೇಡಿಂಗ್ ಡೇ. ದ ಹೈಯೆಸ್ಟ್ ಪ್ರೈಸ್ ಆಫ್ ದ ಸ್ಟಾಕ್ ಕ್ಯಾನ್ ರೀಚ್ ಆನ್ ದ ಡೇ ಈಸ್ ದ ಅಪ್ಪರ್ ಸರ್ಕ್ಯೂಟ್ ಲಿಮಿಟ್ ಆ್ಯಂಡ್ ದ ಲೋಯೆಸ್ಟ್ ಪ್ರೈಸ್ ಈಸ್ ದ ಲೋಯರ್ ಸರ್ಕ್ಯೂಟ್ ಲಿಮಿಟ್. ಅಂದರೆ ಗೆಳೆಯರೇ, ಪ್ರೈಸ್ ಮೂಮೆಂಟ್ನ ಈಗ ಆಪ್ರೇಟರ್ಸ್ಗಳು ಏನು ಬೇಕಾದರೂ ಮಾಡ್ಬೋದು ಅಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಚೇಂಜಸ್ಗಳು ಅಂದರೆ ಬಿ ಎಸ್ ಸಿ ಹಾಗೆ ಎನ್ ಎಸ್ ಸಿ ಒಂದು ಸ್ಟಾಕ್ಗೆ ಪರ್ಟಿಕ್ಯುಲರ್ ಪ್ರೈಸನ್ನು ಇಷ್ಟು ಪರ್ಸೆಂಟ್ ಅಪ್ಪರ್ ಬ್ಯಾಂಡು, ಇಷ್ಟು ಪರ್ಸೆಂಟ್ ಲೋಯರ್ ಬ್ಯಾಂಡ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅದರ ಮೇಲೆ ಪ್ರೈಸ್ ಮೂಮೆಂಟ್ಸ್ ಆಗುತ್ತೆ. ವಿತ್ ಇನ್ ಇನ್ ಕೇಸ್ 5% ಇದೆ ಅಂದರೆ ಆ 5% ಒಳಗಡೆನೇ ಇರುತ್ತೆ. ಇನ್ ಕೇಸ್ 10 ಇದ್ದರೆ 10% ಒಳಗಡೆ ಇರುತ್ತೆ. ಸೊ ಹೈಯರ್ ಅಪ್ಪರ್ ಸರ್ಕ್ಯೂಟ್ ಆಗ್ಬೋದು ಅಥವಾ ಲೋಯರ್ ಸರ್ಕ್ಯೂಟ್ ಆಗ್ಬೋದು. ಇನ್ ಕೇಸ್ 5% ಫಿಕ್ಸ್ ಮಾಡಿದ್ರೆ ಆ 5% ಒಳಗಡೆನೇ ಇರುತ್ತೆ. ಅದನ್ನು ಏನಕ್ಕೆ ಮಾಡುತ್ತೆ ಅಂತ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ. ದ ಸರ್ಕ್ಯೂಟ್ ಲೆವೆಲ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಆ್ಯಸ್ ಟು ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಫ್ರಮ್ ಅನ್ವಾಂಟೆಡ್ ಟೂ ಮಚ್ ಆಫ್ ಎ ಸರ್ಪ್ರೈಸ್ ಮೂಮೆಂಟ್. ಅಂದರೆ ಸ್ಟಾಕ್ ಪ್ರೈಸಲ್ಲಿ ಟೂ ಮಚ್ ಸರ್ಪ್ರೈಸ್ ಮೂಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಕ್ಸ್ಚೇಂಜಸ್ಸು ಇದನ್ನು ಫಿಕ್ಸ್ ಮಾಡಿರ್ತವೆ. ಗೆಳೆಯರೇ, ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಈಗ ಸುಮಾರು ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ. ಅಂದರೆ ಸುಮಾರು ಸ್ಟಾಕ್ಗಳಲ್ಲಿ ಅಪ್ಪರ್ ಸರ್ಕ್ಯೂಟ್ ಹಾಗೆ ಲೋಯರ್ ಸರ್ಕ್ಯೂಟ್ ಇರುವಂಥ ಸ್ಟಾಕ್ಗಳನ್ನು ದಯವಿಟ್ಟು ಇದನ್ನು ಯಾರು ರೆಕಮೆಂಡೇಷನ್ ಅಂತ ಭಾವಿಸ್ಬೇಡಿ. ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಆ ಸ್ಟಾಕ್ಗಳನ್ನು ತಗೊಳ್ತಾ ಇದ್ದೀನಿ. ಗೆಳೆಯರೇ, ಮೊದಲನೇದಾಗಿ ನೋಡ್ಬೋದು ನೀವಿಲ್ಲಿ ಸುಜ್ಲಾನ್ ಎನರ್ಜಿ, ಇದು ಅಪ್ಪರ್ ಸರ್ಕ್ಯೂಟಲ್ಲಿದೆ. ಅಂದರೆ ಒನ್ ಡೇ ಓಪನ್ ಮಾಡ್ತೀನಿ, ನೋಡ್ಬೋದು ನೀವಿಲ್ಲಿ 5% ಅಂದರೆ 4.76% ಅಪ್ಪರ್ ಸರ್ಕ್ಯೂಟಲ್ಲಿದೆ. ಸೊ ಹಾಗೆ ನೆಕ್ಸ್ಟ್ ಸ್ಟಾಕ್ ನೋಡೋಣ ಗೆಳೆಯರೇ, ಅಫೆಲ್ ಇಂಡಿಯಾ. ಸೊ ನೋಡ್ಬೋದು ನೀವಿಲ್ಲಿ ಇದು 5% ಇದೆ, ಇದು ಅಪ್ಪರ್ ಸರ್ಕ್ಯೂಟ್. ಅಂದರೆ ಫ್ಲಾಟ್ ಲೈನ್ ಇರುತ್ತೆ, ಗ್ರೀನ್ ಲೈನ್ ಇದ್ದರೆ ಅಪ್ಪರ್ ಸರ್ಕ್ಯೂಟು, ಹಾಗೆ ರೆಡ್ ಲೈನ್ ಇದ್ದರೆ ಲೋಯರ್ ಸರ್ಕ್ಯೂಟ್ ಅಂತ ಅರ್ಥ. ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಹಾಗೆ ಜೈನ್ ಇರಿಗೇಷನ್ ಸಿಸ್ಟಮ್, ಇದು ನೋಡ್ಬೋದು ಮಧ್ಯಾಹ್ನದವರೆಗೂ ಆಲ್ಮೋಸ್ಟ್ ಇದರಲ್ಲಿ ಟ್ರೇಡಿಂಗ್ ಆಗಿದೆ. ಅದರ ನಂತರ ನೋ ಟ್ರೇಡಿಂಗ್. ಅಂದರೆ ಟ್ರೇಡಿಂಗ್ ಆದರೆ ಈ ಥರ ಇರುತ್ತೆ ಗೆಳೆಯರೇ, ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇದ್ದರೆ ಈ ಥರ ಇರುತ್ತೆ ಪ್ರೈಸ್ ಮೂಮೆಂಟ್ಸು. ಇನ್ ಕೇಸ್ ಯಾರೂ ಇಲ್ಲ ಅಂದರೆ ಈ ಥರ ಫ್ಲಾಟ್ ಲೈನ್ ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡೋಣ ಗೆಳೆಯರೇ, ನೆಕ್ಸ್ಟ್ ನೋಡ್ಬೋದು ಅಲಿಕನ್ ಫಾಸ್ಟಲ್ಲಿ ಲೈವ್ ಶೇರ್ ಓಪನ್ ಮಾಡಿದ್ದೀನಿ. ಇದು ಕೂಡ ಅಪ್ಪರ್ ಸರ್ಕ್ಯೂಟು, ಇದು 20% ನೋಡ್ಬೋದು ನೀವಿಲ್ಲಿ. ಅಂದರೆ ಅದು ಪರ್ಸೆಂಟೇಜ್ ಎಷ್ಟು ಫಿಕ್ಸ್ ಮಾಡಿರ್ತವೋ ಎಕ್ಸ್ಚೇಂಜಸ್, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಪ್ರೈಸ್ ಮೂಮೆಂಟ್ಸ್. 20% ಇರೋದ್ರಿಂದ ಇದು ಎಷ್ಟೊಂದು 126 ರೂಪಾಯಿ ಜಂಪ್ ಆಗಿದೆ ಒಂದೇ ದಿನದಲ್ಲಿ. ಹಾಗೆ ನೆಕ್ಸ್ಟ್ ಗೆಳೆಯರೇ, ಲೋಯರ್ ಸರ್ಕ್ಯೂಟ್ ಸ್ಟಾಕ್ ನೋಡೋಣ. ಲೋಯರ್ ಸರ್ಕ್ಯೂಟ್ ನೋಡೋದಂದರೆ ನೀವು ನೋಡ್ಬೋದು ಅದಾನಿ ಗ್ರೀನ್, ಇದು 5% ಡೌನ್ ಇದೆ. ಸೊ ನೋಡ್ಬೋದು ನೀವಿಲ್ಲಿ ಫ್ಲಾಟ್ ಲೈನು, ನೋ ಟ್ರೇಡಿಂಗು, ನೋ ಬೈಯಿಂಗ್, ನೋ ಸೆಲ್ಲಿಂಗ್. ಅಂದರೆ ಬರೀ ಸೆಲ್ಲರ್ಸ್ ಇರ್ತಾರೆ ಇಲ್ಲಿ. ಇನ್ ಕೇಸ್ ಲೋಯರ್ ಸರ್ಕ್ಯೂಟ್ ಹೊಡಿತಾ ಇದೆ ಅಂದರೆ ಸ್ಟಾಕು ಬರೀ ಸೆಲ್ಲರ್ಸ್ ಇರ್ತಾರೆ ಅಂತ ಅರ್ಥ. ಅಲ್ಲಿ ಬೈಯರ್ಸ್ ಯಾರು ಇರಲ್ಲ, ತಗೊಳ್ಳೋರು ಯಾರು ಇರಲ್ಲ, ಬರೀ ಮಾರೋರು ಇರ್ತಾರೆ. ಹಾಗೆ ಅಪ್ಪರ್ ಸರ್ಕ್ಯೂಟ್ ಹೊಡಿತಾ ಇದೆ ಅಂದರೆ ಅಪ್ಪರ್ ಸರ್ಕ್ಯೂಟಲ್ಲಿ ಬರೀ ಬೈಯರ್ಸ್ ಇರ್ತಾರೆ, ಅಂದರೆ ತಗೊಳ್ಳೋರು ಇರ್ತಾರೆ, ಸೇಲ್ ಮಾಡೋರೇ ಯಾರು ಇರಲ್ಲ. ಸೊ ನೆಕ್ಸ್ಟ್ ನೋಡೋಣ ಮನೆಗೆ, ಅದಾನಿ ಟೋಟಲ್ ಗ್ಯಾಸ್ ನೋಡ್ಬೋದು ನೀವಿಲ್ಲಿ, ಅದು ಕೂಡ ಲೋಯರ್ ಸರ್ಕ್ಯೂಟಿದೆ. ಹಾಗೆ ಅದಾನಿ ಟ್ರಾನ್ಸ್ಮಿಷನ್ ಸೇಮ್ ಫ್ಲಾಟ್ ಲೈನ್. ಹಾಗೆ ಎಸ್ ಆರ್ ಎ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು ನೀವು, ಫ್ಲಾಟ್ ಲೈನ್ ಇದೆ. ಸೊ ಇದರ ಅರ್ಥ ಎಲ್ಲವೂ ಲೋಯರ್ ಸರ್ಕ್ಯೂಟ್ ಅಂತ, ನೋ ಮೂಮೆಂಟ್ಸ್ ಪ್ರೈಸಲ್ಲಿ. ಓಪನಿಂದನು ಅಷ್ಟೇ ಇದೆ, ಕಾನ್ಸ್ಟೆಂಟ್ ಪ್ರೈಸಿಂಗ್ ಇದೆ. ಹಾಗೆ ಗೆಳೆಯರೆ, ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ಗೆಳೆಯರೆ, ಯಾವುದೇ ಸ್ಟಾಕ್ ಪ್ರೈಸು ಅಪ್ಪರ್ ಸರ್ಕ್ಯೂಟ್ ಅಥವಾ ಲೋಯರ್ ಸರ್ಕ್ಯೂಟ್ ಹೊಡಿತಾ ಇದೆ ಅಂತಂದರೆ, ಅಂಥ ಟೈಮಲ್ಲಿ ನಾವು ಏನು ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಸ್ ಎ ರೀಟೇಲ್ ಇನ್ವೆಸ್ಟರ್ಸು ನಾವು ತಗೊಳೋಕ್ಕೂ ಹೋಗ್ಬಾರ್ದು, ಮಾರೋಕ್ಕೂ ಹೋಗ್ಬಾರ್ದು ಆ ಸ್ಟಾಕನ್ನು. ಅದರಿಂದ ದೂರ ಇರೋದು ಬೆಟರ್ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಗೆಳೆಯರೆ, ಇನ್ ಕೇಸ್ ನೀವು ಅಪ್ಪರ್ ಸರ್ಕ್ಯೂಟಲ್ಲಿರೋ ಸ್ಟಾಕನ್ನು ನೀವು ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂದ್ಕೊಳ್ಳಿ, ಕೆಲವೊಂದು ಸ್ಟಾಕ್ಗಳಲ್ಲಿ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಸ್ಟಾಕ್ಗಳಾಗಿರ್ತವೆ. ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂತಂದರೆ, ಪ್ರೈಸ್ನ ಈ ಆಪರೇಟರ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಜಾಸ್ತಿ ದುಡ್ಡಿರೋ ಅಂತಾರೆ ಏನು ಮಾಡ್ತಾರೆ ಅಂದರೆ, ತಗೊಳ್ತಾ ತಗೊಳ್ತಾ ಇರ್ತಾ ಡೈಲಿ ಬೈಯಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ
ಸ್ಟಾಕ್ ಪ್ರೈಸನ್ನ ಪೀಕಿಗೆ ತೊಗೊಂಡು ಹೋಗ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನೇ ನೋಡ್ಬೋದು, ಈಗ 8 ರೂಪಾಯಿ ಇದೆ, ಇದನ್ನೇ ತೊಗೊಂಡು ಹೋಗೋದು 80 ರೂಪಾಯಿವರೆಗೂ ತೊಗೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, 80 ರೂಪಾಯಿವರೆಗೂ ತೊಗೊಂಡು ಹೋಗ್ತಾರೆ. 80 ರೂಪಾಯಿಗೆ ತೊಗೊಂಡು 80 ರೂಪಾಯಿಂದ ಇಮಿಡಿಯೇಟ್ಲಿ ಸೆಲ್ಲಿಂಗ್ ಶುರು ಮಾಡ್ತಾರೆ. ಸೊ 80 ರೂಪಾಯಿಗೆ ಹೋಗಿರೋ ಸ್ಟಾಕ್ ಏನಾಗುತ್ತೆ, ಕೊನೆಗೆ ಅಗೇನ್ ಸೇಮ್ 8 ರೂಪಾಯಿಗೆ ಬಂದು ನಿಂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅವರೆಲ್ಲ ಅಲ್ಲಿಂದ ವಾಪಸ್ ರಿಟರ್ನ್ ಮಾಡೋಣ, ಎಲ್ಲ ಸೆಲ್ ಆಫ್ ಮಾಡ್ಕೊಂಡು ಬರ್ತಾರೆ. ಸೊ ಈ ಥರ ಅವನ್ನ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂತಾರೆ. ಫಸ್ಟ್ ಪಂಪ್ ಮಾಡೋದು ಪ್ರೈಸನ್ನು, ಆಮೇಲೆ ಡಂಪ್ ಮಾಡೋದು. ಆಗ ಏನಾಗುತ್ತೆ ಅಂದರೆ, ನಮ್ಮಂಥ ರೀಟೇಲ್ ಇನ್ವೆಸ್ಟರ್ಸು ಏನು ವಿಷಯ ಗೊತ್ತಿರಲ್ಲ, ನಮ್ಮಂಥವ್ರು ಅಲ್ಲಿ ತಗಲಾಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, ಇಲ್ಲಿ 5 ಡೇಸ್ ನಾನು ಚಾರ್ಟ್ ಪ್ಯಾಟರ್ನ್ ಓಪನ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 30 ಹೆಚ್ಚಿನಿಂದನೂ ಅಪ್ಪರ್ ಸರ್ಕ್ಯೂಟ್ ಇದೆ. ಬಟ್ ಯಾವಾಗ ಲೋಯರ್ ಸರ್ಕ್ಯೂಟ್ ಶುರು ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಇದ್ರ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ ನೋಡ್ಬೋದು ಗೆಳೆಯರೆ, ನೋಡ್ಬೋದು ನೀವು ಎಲ್ಲಿದೆ ಅಂತ ಸ್ಟಾಕ್. ಹಾಗೆ ಇನ್ನು ಮ್ಯಾಕ್ಸಿಮಮ್ ನೋಡಿದ್ರೆ ನೋಡಿ, ಒಂದು ಕಾಲದಲ್ಲಿ 400 ಮೇಲೆ ಇದ್ದಿದ್ದ ಸ್ಟಾಕ್ ಇವತ್ತು ಟ್ರೇಡ್ ಆಗ್ತಿದೆ 80 ಪೈಸೆ, 8 ರೂಪಾಯಿ 80 ಪೈಸೆಗೆ. ಸೊ ಇಂಥ ಸ್ಟಾಕ್ಗಳಲ್ಲಿ ನಮಗೆ ಲಾಸ್ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಇನ್ ಕೇಸ್ ಅಂತ ಸುಮಾರು ಜನ ರೀಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಈ ಪ್ರೈಸ್ ಮೂಮೆಂಟ್ ನೋಡ್ತಾರೆ. ಅಂದರೆ ಒಂದು ತಿಂಗಳಲ್ಲಿ ಹಿಂದೆ 7 ರೂಪಾಯಿ ಇತ್ತು, ಇವತ್ತು 8 ರೂಪಾಯಿ ಆಗಿದೆ. ನೋಡ್ಬೋದು ನೀವು ಇಲ್ಲಿ 24% ರಿಟರ್ನ್ ಕೊಟ್ಟಿದೆ, ಇದನ್ನು ನೋಡ್ತಾರೆ. ಗೆಳೆಯರೆ, ನಾವು ಇದನ್ನು ನೋಡಕ್ಕೆ ಹೋದರೆ ತುಂಬ ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ 6 ಮಂತ್ಸ್ ನೋಡ್ಬೋದು ನೀವು, 6 ಮಂತ್ಸಲ್ಲಿ ನೋಡಿ 8 ರೂಪಾಯಿ ಹಿಂಗೆ 8 ರೂಪಾಯಿಲಿ ಇತ್ತು, ಎಲ್ಲಿಗೆ ಬಂದಿದೆ 44% ಡೌನ್ ಬಂದಿದೆ. ಹಾಗೇನು ಸೇಮ್ ಒಂಥರ ಇದು ಹೆಂಗಿದೆ ಅಂದರೆ, ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ಸ್ ಸ್ಟಾಕೇ ಆಗಿದೆ. 1 ಇಯರ್ ನೋಡಿದ್ರೆ 1 ಇಯರ್ ನೋಡ್ಬೋದು ನೀವು, ಇಲ್ಲೂ ಕೂಡ ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗಿದೆ 7 ರೂಪಾಯಿ ಮೇಲೆ. ಈಗ 8 ರೂಪಾಯಿಗೆ ಬಂದಿದೆ, 8 ರೂಪಾಯಿ ಈಗಲೂ ಕೂಡ 8 ರೂಪಾಯಿ ನಿಯರ್ ಬೈ 8 ರೂಪಾಯಿ ಟ್ರೇಡ್ ಆಗ್ತದೆ. ಸೊ ನೀವು ಇಂಥ ಸ್ಟಾಕ್ಗಳಲ್ಲಿ ಎಂಟ್ರಿ ಆಗೋಕ್ಕೆ ಟ್ರೈ ಮಾಡ್ತಿದ್ರೆ ಎಂಟ್ರಿ ಆಗೋಕ್ಕೆ ಆಗೋದೇ ಇಲ್ಲ ಗೆಳೆಯರೆ. ಯಾಕಂದರೆ ಬರೀ ಬೈಯರ್ಸ್ ಇರ್ತಾರೆ ಅಲ್ಲಿ, ಸೆಲ್ಲರ್ಸ್ ಇರೋದೇ ಇಲ್ಲ. ಸೆಲ್ಲರ್ಸ್ ಯಾರು ಸೆಲ್ ಮಾಡ್ತಾನೆ ಇರಲ್ಲ. ಯಾವಾಗ ನಿಮ್ಗೆ ಯಾವಾಗ ಸ್ಟಾಕ್ ಸಿಗುತ್ತೆ ಅಂತಂದರೆ, ಈ ಆಪರೇಟರ್ಸ್ ಯಾವಾಗ ಸೆಲ್ ಆಫ್ ಶುರು ಮಾಡ್ಕೊಳ್ತಾರಲ್ಲ ಆಗ ಸ್ಟಾಕ್ ಸಿಗುತ್ತೆ. ಆಗ ಯಾವಾಗ ಅವರು ಪೀಕಿಗೆ ಹೋದಾಗ ಶುರು ಮಾಡ್ತಾರೆ, ಪೀಕಲ್ಲಿರುತ್ತೆ, ಹೈಯೆಸ್ಟ್ ಟಾಪಲ್ಲಿರುತ್ತೆ. ಟಾಪಲ್ಲಿದ್ದಾಗ ಅವರು ಅಂದರೆ ಅವರು ನಮಗೆ ಎಷ್ಟು ಸ್ಟಾಕು ಅಂದ್ಕೊಂಡಾಗ ಅಲ್ಲಿಂದ ಶುರು ಮಾಡ್ತಾರೆ ಸೆಲ್ ಆಫ್ನ, ಆಗ ನಿಮಗೆ ಸ್ಟಾಕ್ ಸಿಗುತ್ತೆ. ಇನ್ ಕೇಸ್ ಇದು 80 ರೂಪಾಯಿವರೆಗೂ ಇವ್ರು ಮೂವ್ ಮಾಡಿದ್ರು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ತೊಗೊಂಡೆ, ಇದು ಎಂಪ್ಲಾಯಿಂದ ಎಕ್ಸಾಂಪಲ್ ಅಷ್ಟೇ, 80 ರೂಪಾಯಲ್ಲಿ ಸೆಲ್ ಆಫ್ ಶುರು ಮಾಡಿದ್ರು ಅಂದ್ಕೊಳ್ಳಿ. ನೀವೇನಪ್ಪ ಇನ್ ಕೇಸ್ ಏನಾದರೂ ಟ್ರೈ ಮಾಡ್ತಾ ಇದ್ರೆ, ಈಗ 8 ರೂಪಾಯಿಂದ ಟ್ರೈ ಮಾಡಿದ್ರು ನಿಮಗೆ ಸ್ಟಾಕ್ ಸಿಕ್ಕಿರಲ್ಲ, 80 ರೂಪಾಯಲ್ಲಿ ಸಿಗುತ್ತೆ. 80 ರೂಪಾಯಲ್ಲಿ ಸಿಕ್ಕಿದ ನಂತರ ಡೌನ್, ನೆಕ್ಸ್ಟ್ ಲೋಯರ್ ಸರ್ಕ್ಯೂಟ್ ಶುರು ಆಗುತ್ತೆ. 80 ರೂಪಾಯಿ ಇದ್ದಿದ್ದು 70 ರೂಪಾಯಿ ಬರ್ಬೋದು, 60, 50, 40 ಹಿಂಗೆ. ಸೊ ನಿಮಗೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು, ಇನ್ವೆಸ್ಟ್ಮೆಂಟು ಏನಾಯಿತು ಪರಿಸ್ಥಿತಿ ಅನ್ನೋ ಲೆವೆಲಿಗೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ತುಂಬ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಪ್ಪರ್ ಸರ್ಕ್ಯೂಟಲ್ಲಿ ಯಾವುದೇ ಸ್ಟಾಕನ್ನು ಕ್ಯಾಚ್ ಮಾಡಲಿಕ್ಕೆ ಹೋಗ್ಬಾರ್ದು. ಇದು ಹೆಂಗೆ ಅಂದರೆ, ಒಂದು ಬ್ಲೈಂಡ್ ಎಕ್ಸಾಂಪಲ್ ಅಂತಂದರೆ, ನಾನು ಆಲ್ರೆಡಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ಇದನ್ನೇ ಕೊಟ್ಟಿದ್ದೆ ಎಕ್ಸಾಂಪಲ್ನ, ಮೂವಿಂಗಲ್ಲಿರೋ ಟ್ರೈನನ್ನು ಕ್ಯಾಚ್ ಮಾಡೋಕ್ಕೆ ಹೋದಂಗೆ, ಮೂವಿಂಗಲ್ಲಿರೋ ಬಸ್ಸು ಅಥವಾ ಟ್ರೈನನ್ನು ನಾವು ಕ್ಯಾಚ್ ಮಾಡೋಕ್ಕೆ ಹೋಗ್ತೀವಲ್ಲ, ಹೋದರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಅದೇ ಪರಿಸ್ಥಿತಿ ಅಪ್ಪರ್ ಸರ್ಕ್ಯೂಟಲ್ಲಿರೋ ಅಂಥ ಸ್ಟಾಕ್ಗಳನ್ನು ನಾವು ಕ್ಯಾಚ್ ಮಾಡೋಕ್ಕೆ ಹೋಗೋದ್ರೆ ಆಗೋದು. ನೀವು ಸ್ಟಾಕನ್ನು ಪರ್ಚೇಸ್ ಮಾಡಬೇಕು ಅಂದರೆ, ಮೂಮೆಂಟ್ಸ್ ಹೇಗಿರ್ಬೇಕಂದ್ರೆ, ನಾನು ಒಂದು ಎಕ್ಸಾಂಪಲ್ಗೆ ಓಪನ್ ಮಾಡ್ತೀನಿ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಓಪನ್ ಮಾಡ್ತೀನಿ. ಸೊ ಈ ಥರ ಟ್ರೇಡಿಂಗ್ ಆಗ್ತಾ ಇರಬೇಕು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇನ್ವೆಸ್ಟರ್ಸು ತೊಗೊಳ್ತಾ ಇರ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ, ಹಾಗೆ ಟ್ರೇಡಿಂಗ್ ಕೂಡ ನಡೀತಾ ಇರುತ್ತೆ, ಮೂಮೆಂಟ್ಸ್ ಹೀಗಿರುತ್ತೆ, ಪ್ರೈಸ್ ಮೂಮೆಂಟ್ಸ್. ಸೊ ಈ ಥರ ಇದ್ದಾಗ ತೊಗೋಬೇಕು, ಯಾವುದೇ ಕಾರಣಕ್ಕೂ ಈ ಥರ ಇದ್ದಾಗ ತೊಗೊಳಕ್ಕೆ ಹೋಗ್ಬಾರ್ದು. ನೀವು ತೊಗೊಳಕ್ಕೆ ಹೋದರೂ ಸಿಗಲ್ಲ ಅದು, ಬಟ್ ಯಾವಾಗ ಸಿಗುತ್ತೆ, ಅವರು ಡಂಪ್ ಮಾಡೋಕ್ಕೆ ಶುರು ಆದಾಗ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಹುಷಾರಾಗಿರಬೇಕು ಇಂಥ ಟೈಮಲ್ಲಿ. ಹಾಗೆ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂತಂದೆ, ಅದನ್ನು ಕೂಡ ನೋಡೋಣ ಬನ್ನಿ. ಅದನ್ನು ಒಂದೆರಡು ಸ್ಟಾಕಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಇದು ಹೆಂಗಿತ್ತೆ ಅಂತ. ಗೆಳೆಯರೆ, ನಾನು ನಿಮಗೆ ನೋಡ್ಬೋದು ಇಲ್ಲಿ, ಇದು ಕೂಡ ಲೋಯರ್ ಸರ್ಕ್ಯೂಟ್ ಸ್ಟಾಕು, 827 ರುಪೀಸ್ ಟ್ರೇಡ್ ಆಗ್ತಿದೆ. ಆರ್ಕಿಡ್ ಫಾರ್ಮ, ಇದರ 1 ಮಂತ್ ಚಾರ್ಟ್ ಪ್ಯಾಟರ್ನ್ ನೋಡೋಣ ಬನ್ನಿ. 5 ಡೇಸ್ ನೋಡೋಣ ಫಸ್ಟು, 5 ಡೇಸ್ ನೋಡ್ಬೋದು. 5 ಡೇಸಿಂದನೂ ನೋಡಿ 1015 ರೂಪಾಯಿ ಇತ್ತು, ಲೋಯರ್ ಸರ್ಕ್ಯೂಟ್ ಶುರು ಆಗಿದೆ, ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಹಾಗೆ 1 ಮಂತ್ ನೋಡ್ಬೋದು, 1 ಮಂತ್ ನೋಡ್ಬೋದು ನೀವು, 1 ಮಂತಲ್ಲಿ 1411 ರೂಪಾಯಿ ಇತ್ತು, ಇವತ್ತಿಗೆ 827 ರೂಪಾಯಿ, ಅಂದರೆ 41% ನೆಗೆಟಿವ್ ಇದೆ. ಹಾಗೆ 6 ಮಂತ್ಸ್ ನೋಡೋಣ ಬನ್ನಿ, 6 ಮಂತ್ಸ್ ನೋಡ್ಬೋದು ನೀವು, 2588 ರೂಪಾಯಿ ಇವತ್ತಿದೆ, 1068% ಡೌನ್ ಇದೆ, ಇವತ್ತು 827 ರೂಪಾಯಿ ಇದೆ,
ಸಾರಿ 2588 ಹಾಗೆ ಗೆಳೆಯರೆ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂತಂದೆ ನೋಡ್ಬೋದು ನೀವಿಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಪಂಪ್ ಮಾಡಿದ್ದಾರೆ ಇಲ್ಲಿಂದ ಡಂಪಿಂಗ್ ಶುರು ಮಾಡಿದ್ದಾರೆ ಇನ್ ಕೇಸ್ ನೀವು ಯಾರಾದರೂ ಇಲ್ಲಿ ಟ್ರೈ ಮಾಡಿದ್ರು ಇಲ್ಲಿ ನಿಮಗೆ ಸ್ಟಾಕ್ ಸಿಕ್ಕಿರೋದಿಲ್ಲ ಇಲ್ಲಿ ಇಲ್ಲಿಗೆ ಸಿಗುತ್ತೆ ಇಲ್ಲಿಂದ ಸಿಗೋಕ್ಕೆ ಶುರು ಆಗುತ್ತೆ ಆಮೇಲೆ ಇಲ್ಲಿಂದ ಫುಲ್ ಕಂಟಿನ್ಯೂಸ್ ಡೌನ್ ಇದು ಗೆಳೆಯರೆ ಆಗೋದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮಲ್ಲಿ ಅಂದರೆ ನೋಡ್ಬೋದು ಇಲ್ಲಿ ಡೇಟ್ ನೋಡ್ಬೋದು ಇಲ್ಲಿ 4th January 2021 ಎಷ್ಟಿದೆ ಪ್ರೈಸು 139 ರೂಪಾಯಿ ಹಾಗೆ ಪೀಕ್ ಇದನ್ನು ನೋಡ್ಬೋದು ನೀವಿಲ್ಲಿ ಎಷ್ಟಿದೆ ಅಂತ 1st April 2588 ಇಲ್ಲಿಂದ ಇನ್ ಕೇಸ್ 4 ತಿಂಗಳಲ್ಲಿ ನೀವು ರಿಟರ್ನ್ಸ್ನ ಕೌಂಟ್ ಮಾಡಿದ್ರೆ ನೋಡ್ಬೋದು 1762% ರಿಟರ್ನ್ 2449 ರೂಪಾಯಿ ಕ್ಯಾಪಿಟಲ್ ಗೇನ್ ಆದರೆ ಅದರ ನಂತರ ನೋಡ್ಬೋದು ಇಲ್ಲಿಂದ 68% ಡೌನ್ 1769 ರೂಪಾಯಿ 61 ರೂಪಾಯಿ ನೆಗೆಟಿವ್ ಅಂದರೆ 2588 ಇದ್ದಿದ್ದು 827 ರೂಪಾಯಿಗೆ ಬಂದಿದೆ ಅಂದರೆ ಅವರು 2588 ಡಂಪ್ ಮಾಡೋಕ್ಕೆ ಶುರು ಆಗಾರೆ ಡಂಪ್ ಮಾಡಿ ಈಗ 827 ಬಂದಿದೆ ಹಾಗೆ ಇನ್ನೊಂದು ಇದರಲ್ಲಿ ಇನ್ನೊಂದು ವಿಷಯ ಇದ್ದಾರೆ ಇತ್ತೀಚೆಗೆ ಈ ಕಂಪನಿ ತನ್ನ OFSನ ಅನೌನ್ಸ್ ಮಾಡಿದೆ ಅಂದರೆ ಆಫರ್ ಫಾರ್ ಸೇಲ್ ತನ್ನ ಸ್ಟಾಕನ್ನು ಆಫರಲ್ಲಿ ಬೇರೆ ಕಂಪನಿಗಳಿಗೆ ಅಂದರೆ ಇನ್ವೆಸ್ಟರ್ಸ್ಗೆ ಮಾರ್ತಾ ಇದೆ ಅದರ ಪ್ರೈಸ್ ಎಷ್ಟು ಗೊತ್ತಾಗಿದೆ ಇವತ್ತು ಟ್ರೇಡ್ ಆಗ್ತಿದೆ ಇದು 827 ಅದರ ಪ್ರೈಸ್ ಇದೆ 378 ರೂಪಾಯಿ 378 ರುಪೀಸ್ಗೆ ಪ್ರೈಸ್ ಶೇರ್ ಪ್ರೈಸ್ನ ಫಿಕ್ಸ್ ಮಾಡಿ ಮಾರ್ತಾ ಇದೆ ಸೊ ಅದಕ್ಕೋಸ್ಕರನೇ ಇದು ಲೋಯರ್ ಸರ್ಕ್ಯೂಟ್ ಹೊಡಿತಾ ಇರೋದು ಈ ಸ್ಟಾಕ್ ಈಗ ಆಫರ್ ಫಾರ್ ಸೇಲ್ ಬಂದಿದ್ದು ಆಲ್ಮೋಸ್ಟು 1200-300 ಇದ್ದಾಗ 378 ರೂಪಾಯಿ ಸೊ ಈಗ ಇದೆ 827 ರೂಪಾಯಿ ಆಲ್ಮೋಸ್ಟ್ ಅದು 378 ವರೆಗೂ ಬರುವಂಥ ಚಾನ್ಸಸ್ ಇದೆ ಈ ಸ್ಟಾಕ್ ಪ್ರೈಸ್ ಯಾಕಂತ ಯಾರು ಶಾರ್ಟ್ ಸೆಲ್ಲಿಂಗ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದರೆ ಇದನ್ನು ಯಾರು ಫಿಕ್ಸ್ಡ್ ಅಂತ ಹೇಳೋಕ್ಕಾಗಲ್ಲ ನಾವು ಸೊ 378 ರೂಪಾಯಿಗೆ ಆಫರ್ ಫಾರ್ ಸೇಲ್ ಅನೌನ್ಸ್ ಮಾಡಿರೋದ್ರಿಂದ 378 ಅಥವಾ 378ಗಿಂತ ಒಳಗೆ ಬರುವಂಥ ಚಾನ್ಸಸ್ ಕೂಡ ಇದೆ ಈ ಸ್ಟಾಕ್ ಏನೇ ನೀವು ಸ್ಟಾಕ್ ಶಾರ್ಟ್ ಸೆಲ್ಲಿಂಗ್ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಯಾರು ಬಯರ್ಸೇ ಇಲ್ಲ ಅಂದರೆ ನೀವು ಶಾರ್ಟ್ ಸೆಲ್ಲಿಂಗ್ ಏನು ಎಲ್ಲಿ ಮಾಡ್ತೀರಿ ಅಲ್ವಾ ಸೊ ಹಾಗೆ ಇನ್ನೊಂದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಸ್ಟಾಕ್ ಓಪನ್ ಮಾಡ್ತೀನಿ ಗೆಳೆಯರೆ ನೋಡ್ಬೋದು ನೀವು ರುಚಿ ಸೋಯಾ ಇಂಡಸ್ಟ್ರೀಸ್ ಅಂತ ರುಚಿ ಸೋಯಾ ಇಂಡಸ್ಟ್ರೀಸ್ ನಾನು 6 ಮಂತ್ಸ್ ಸ್ಟಾರ್ಟ್ ಪಾಟ್ರನ್ ಓಪನ್ ಮಾಡ್ತೀನಿ 6 ಮಂತ್ಸಲ್ಲಿ ನಿಮಗೆ ಕಾಣ್ತಾ ಇಲ್ಲ ಇಯರ್ದು ಡೌನ್ ಇದೆ ನೋಡ್ಬೋದು ನೀವಿಲ್ಲಿ ಫೆಬ್ರವರಿ 1, 2020 21.55 ರೂಪಾಯಿ ಇತ್ತು ಸ್ಟಾಕ್ ಪ್ರೈಸು ಹಾಗೆ ಇಲ್ಲಿ ನೋಡ್ಬೋದು ನೀವಿಲ್ಲಿ ಜೂನ್ 2020 26 ಜೂನ್ 2020 1519 ಸೊ ಇದು ಅಷ್ಟೇ ಪಂಪ್ ಇಲ್ಲಿವರೆಗೂ ಪಂಪಿಂಗ್ ನಡೀತು 1951% ರಿಟರ್ನು ಇಲ್ಲಿಂದ ಡಂಪಿಂಗ್ ಶುರುವಾಯಿತು ಸೊ ಸೊ ಈ ಥರ ಇರುತ್ತೆ ಗೆಳೆಯರೆ ರುಚಿ ಸೋಯಾ ಅಂದರೆ ಗೆಳೆಯರೆ ಈ ಇದ್ರ ಪ್ರೈಸ್ ಮೂಮೆಂಟ್ಸ್ ಹೆಂಗಿತ್ತು ಅಂದರೆ ನಾನು ಡೈಲಿ ನೋಡ್ತಾ ಇದ್ದೆ ನಾನು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಡೈಲಿ 70 ರೂಪಾಯಿ ಡೈಲಿ 70 ರೂಪಾಯಿ ರೈಸ್ ಆಗ್ತಾಯಿತ್ತು 70 ರೂಪಾಯಿ 80 ರೂಪಾಯಿ 100 ರೂಪಾಯಿ ಹಿಂಗೆ ನಾನು ನೋಡ್ತಾ ಇದ್ದೆ ಏನು ನಾನೇನು ಮಾಡಿಲ್ಲ ಯಾಕಂದ್ರೆ ನನಗೆ ಗೊತ್ತು ಇವತ್ತೆಲ್ಲ ನಾಳೆ ಡಂಪ್ ಮಾಡ್ತಾರೆ ಆ ಸ್ಟಾಕ್ ಪ್ರೈಸ್ ಕೆಳಗಡೆ ಬಂದೇ ಬರುತ್ತೆ ಅಂತ ಸೊ ಹಾಗಾಗಿ ನಾನು ಬರೀ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೆ ಅದು ನನಗೆ ಯಾವುದೇ ಲಾಸ್ ಅಂತೂ ಕೊಡಲ್ಲ ಯಾಕಂದ್ರೆ ನಾನು ಇಂಥ ಸ್ಟಾಕ್ಗಳಲ್ಲಿ ಅಥವಾ ಇಂಥದ್ದೇ ಅಂತಲ್ಲ ಯಾವುದೇ ಸ್ಟಾಕಲ್ಲಿ ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಇದೆ ಅಂದರೆ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನನ್ನ ಸ್ಟಡೀಸ್ಗೋಸ್ಕರ ಅಷ್ಟೆ ಅದರಲ್ಲಿ ಬೇರೆ ಇನ್ನೇನು ಮಾಡೋಕೆ ಹೋಗಲ್ಲ ನಾನು ಹೆಂಗೆ ಹೇಳೋದು ಅಷ್ಟೇ ಗೆಳೆಯರೆ ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಇದೆ ಅಂದರೆ ತುಂಬ ಹುಷಾರಾಗಿರಬೇಕು ಅಂಥ ಸ್ಟಾಕ್ಗಳಲ್ಲಿ ಅಂಥ ಸ್ಟಾಕನ್ನು ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಅಂದರೆ ಆ ಮೂಮೆಂಟ್ ನೀವು ಇನ್ ಕೇಸ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ಥರ ಟ್ರೇಡಿಂಗ್ ಆಗ್ತಾ ಇರಬೇಕು ಸೊ ಇನ್ ಕೇಸ್ ನೀವು ಒಂದು ಒಳ್ಳೆ ಕಂಪನಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂತಂದರೆ ಆ ಕಂಪನಿ ಈ ಥರ ಟ್ರೇಡಿಂಗ್ ಆಗ್ತಾ ಇದ್ದಂಥ ಸಮಯದಲ್ಲಿ ಬೈ ಮಾಡಬೇಕು ಅದಕ್ಕೂ ಕೂಡ ನೀವು ಯಾವಾಗ ಬೈ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ನೀವಿಲ್ಲಿ ವೆನ್ ಟು ಬೈ ಎ ಸ್ಟಾಕ್ ಒಂದು ಸ್ಟಾಕನ್ನು ಯಾವಾಗ ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ನಿಮಗೆ ಯಾವಾಗ ಪರ್ಚೇಸ್ ಮಾಡ್ಬೋದು ಅನ್ನೋದು ಮಾಡ್ಬೋದು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಹಾಗೆ ನಾನು 10 ಕೀ ಪಾಯಿಂಟ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಸಿಂಪಲ್ಲಾಗಿ ಫಂಡಮೆಂಟಲ್ ಅನಾಲಿಸಿಸ್ನ ಹೇಗೆ ಮಾಡಬೇಕು ಅನ್ನೋದು ದಯವಿಟ್ಟು ಆ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋನು ಕೂಡ ನೋಡಿ ನಿಮಗೆ ತುಂಬ ಉಪಯೋಗ ಬರುತ್ತೆ ಗೆಳೆಯರೆ ಗೊತ್ತಾದಲ್ಲ ಗೆಳೆಯರೆ ಅಪ್ಪ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಅಂದರೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ
ಹಾಗೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ದಯವಿಟ್ಟು ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಸ್ಟಾಕ್ಗಳನ್ನು ಸುಮಾರು ಸ್ಟಾಕ್ಗಳನ್ನು ತಗೊಂಡಿದ್ದೀನಿ, ಅವನ್ನ ಯಾರನ್ನೂ ನನ್ನ ರೆಕಮೆಂಡೇಷನ್ ಅಂತ ಭಾವಿಸ್ಬೇಡಿ. ಹಾಗೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ ಗೆಳೆಯರೆ. ನೀವು ಯಾವುದೇ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಾಗ ಅದ್ರ ಬಗ್ಗೆ ತುಂಬ ರೀತಿಯಲ್ಲಿ ವಿಷಯ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಆಗಲೇ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುವಂಥ ಚಾನ್ಸಸ್ ಇರೋದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ವಿಷಯ ಒಳ್ಳೆ ವಿಷಯ ಅಥವಾ ಇನ್ನೊಂದು ಒಳ್ಳೆ ಸ್ಟಾಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.